ಅದು ಹೇಳಿಕೊಳ್ಳೋಕೆ ಮಾತ್ರ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ. ಆದರೆ ರಸ್ತೆಯಲ್ಲಿ ಎಲ್ಲಿ ನೋಡಿದರೂ ಮಾರುದ್ದದ ಹಳ್ಳ ಗುಂಡಿಗಳೇ ಕಣ್ಣಿಗೆ ರಾಚುತ್ತದೆ. ಇನ್ನು ಮಳೆ ಬಂತು ಅಂದರೆ ಅಲ್ಲಿನ ರಸ್ತೆ ಅಕ್ಷರಶಃ ಕೆಸರು ಗದ್ದೆಯಾಗುತ್ತದೆ. ದ್ವಿಚಕ್ರ ವಾಹನ ಸವಾರರಂತೂ ಜೀವ ಕೈಯಲ್ಲಿ ಹಿಡಿದುಕೊಂಡೇ ರಸ್ತೆಯಲ್ಲಿ ಸಾಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಒಂದು ಕಡೆ ಮಳೆಗೆ ಕೆಸರು ಗದ್ದೆಯಾಗಿ ಮಾರ್ಪಾಡಾಗಿರುವ ರಸ್ತೆ, ಮತ್ತೊಂದೆಡೆ ಅದೇ ಕೆಸರು ಗದ್ದೆಯಲ್ಲಿ ಸರ್ಕಸ್ ಮಾಡುತ್ತಾ ಬರುತ್ತಿರುವ ವಾಹನಗಳು. ಇದ್ಯಾವುದೋ ಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಂದುಕೊಂಡ್ರೆ ಖಂಡಿತ ಅಲ್ಲ. ಇದು ಬೆಂಗಳೂರು ಹೊರವಲಯ ಆನೇಕಲ್ನಿಂದ ಬನ್ನೇರುಘಟ್ಟ ಮುಖಾಂತರ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ದುರಂತ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಬಂದರೆ ಇಲ್ಲಿ ರಸ್ತೆಗಳು ಕೆಸರು ಗದ್ದೆಯಾಗಿ ಬದಲಾಗಿರುತ್ತವೆ. ಇದಕ್ಕೆ ಕಾರಣ ಸುಮಾರು ವರ್ಷಗಳಿಂದ ಬನ್ನೇರು ಘಟ್ಟ ರಸ್ತೆ ಕಾಮಗಾರಿ ವಿಳಂಬವಾಗ್ತಾ ಇದ್ದು ಮಳೆ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡದೇ ಇರುವುದೇ ಈ ರೀತಿಯ ಅವ್ಯವಸ್ಥೆಗೆ ಕಾರಣವಾಗಿದೆ. ಬಹುಮುಖ್ಯವಾಗಿ ಜಿಗಣಿಯಿಂದ ಜಂಗಲ್ ಪಾಳ್ಯದವರೆಗೆ ರಸ್ತೆಗಳಲ್ಲಿ ಮಳೆ ನೀರು ಹರಿಯಲು ವ್ಯವಸ್ಥೆ ಮಾಡದೆ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ಮಾಡಲು ಮುಂದಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದರೆ ಮಳೆ ನೀರು ರಸ್ತೆಯಲ್ಲೇ ಶೇಖರಣೆಯಾಗಿ ರಸ್ತೆಗಳು ಕೆಸರು ಗದ್ದೆಯಾಗಿ ಪರಿವರ್ತನೆಯಾಗಿರುತ್ತದೆ. ಎಲ್ಲೆಂದರಲ್ಲಿ ರಸ್ತೆಯನ್ನು ಅಗೆದು ಅವುಗಳನ್ನು ಸರಿಯಾಗಿ ಮುಚ್ಚದೆ ಬೇಜವಾಬ್ದಾರಿಯಿಂದ ಕಾಮಗಾರಿ ನಡೆಸಲಾಗುತ್ತಿದೆ. ಹೀಗಾಗಿ ಮಳೆ ಬಂದಾಗ ಆ ಮಣ್ಣು ರಸ್ತೆಗೆ ಬಂದು ದ್ವಿಚಕ್ರ ವಾಹನ ಸವಾರರು ಜಾರಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಳ್ಳುತ್ತಿದ್ದಾರೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಪಾದಾಚಾರಿಗಳು ಕೆಸರು ಗುಂಡಿಗಳಲ್ಲಿ ಬಿದ್ದು ಆಸ್ಪತ್ರೆಗೆ ಸೇರಿರುವ ಅದೆಷ್ಟೋ ಉದಾಹರಣೆಗಳಿವೆ. ಹೀಗಾಗಿ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅರೌಂಡ್ ಇವಾಗ ಫಸ್ಟ್ ಎಲ್ಲ ನಾವು ಜಿಗಣಿಯಿಂದ ಬನ್ನೇರುಘಟ್ಟ ಹೋಗ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆಲಿ ಹೋಗ್ಬಿಡ್ತಾ ಇದ್ವಿ. ಇವಾಗ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗತ್ತೆ. ಇಲ್ಲಿ ನೋಡ್ಬಿಟ್ರೆ ಫುಲ್ಲು ಗೊಚ್ಚೆ ನೀರು. ಒಂದು ದಿನ ಮಳೆ ಬಂದರೆ ಸಾಕು, ಫುಲ್ ಕೆರೆ ಥರ ನೀರು ನಿಂತ್ಬಿಡುತ್ತೆ. ಓಡಾಡೋಕೆ ಭಾರಿ ಸಮಸ್ಯೆ ಆಗ್ತಿದೆ ಇಲ್ಲಿ. ಸ್ವಲ್ಪ ಸರ್ಕಾರದ ಸ್ವಲ್ಪ ಗಮನ ಹರಿಸ್ಬೇಕು. ಇವಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು 4 ಇಯರಿಂದ ಓಡಾಡ್ತಿದ್ದೀವಿ. ಈ ಥರನೇ ಮಳೆ ಬಂದುಬಿಟ್ರೆ ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಮಳೆ ಬಂದುಬಿಟ್ರೆ ಅಂತೂ ವೆಹಿಕಲ್ 2 ವೀಲರ್ ಅಂತೂ ಓಡಾಡೋಕ್ಕಾಗಲ್ಲ. ಇನ್ನೇನಿದ್ರೂ ಕಾರ್ನವರು ಆರಾಮಾಗಿ ಗ್ಲಾಸ್ ಎರ್ಸ್ಕೊಂಡು ಓಡಾಡ್ಬಿಡ್ತಾರೆ. ಇಲ್ಲಿ ಕಾಮಗಾರಿ ಅದೇ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಅರ್ಧಂಬರ್ಧ ಕೆಲಸ ನಿಂತ್ಬಿಟ್ಟಿದೆ ನೋಡಿ. ಇಲ್ಲಿ ಈ ಥರ ನೀರು ನಿಂತ್ಬಿಟ್ಟಿದೆ. ಏನು 2 ವೀಲರ್ ಅಂತೂ ಓಡಾಡೋಕ್ಕಾಗಲ್ಲ. ಮಳೆ ಬಂದುಬಿಟ್ರೆ ಭಾರಿ ಸಮಸ್ಯೆ ಆಗುತ್ತೆ. ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ನಡೀತಾನೆ ಇದೆ ಕೆಲಸ, ಕಂಪ್ಲೀಟ್ ಅಂತೂ ಆಗಿಲ್ಲ. ಹೌದು, ನಿನ್ನೆ ಬಂತಲ್ಲ ಮಳೆಗೆ ಭಾರಿ ಸಿಕ್ಕಾಪಟ್ಟೆ ನೀರು, ಇಲ್ಲಿ ಒಡ್ಡಾಡೋದಕ್ಕೆ ಆಗಲ್ಲ. ಅದೇ ನೀರು ಅದು ಬೇರೆ. ಮಳೆ ಬಂದುಬಿಟ್ರೆ ಅಂತೂ ಫುಲ್ಲು ರೋಡ್ ಯಾವುದು, ಹೊಂಡ ಯಾವುದು, ಗುಂಡಿ ಯಾವುದು, ಚರಂಡಿ ಯಾವುದು ಗೊತ್ತಾಗಲ್ಲ. ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟು 2 ವೀಲರ್ ಕೆಲವರು ನನ್ನ ಎದುರುಗಡೆನೆ ಬಿದ್ದುಬಿಟ್ಟಿದ್ದಾರೆ. ಏನು ಮಾಡೋಣ, ನಾಳೆ ದಿನ ಇಲ್ಲಿ ಬಿದ್ದರೆ ಯಾರು ಗ್ಯಾರಂಟಿ ಇರ್ತಾರೆ ಇಲ್ಲಿ ನೋಡೋಣ. ಈಗ ಹೊಣೆ ಯಾರು? ಸರ್ಕಾರದವ್ರು. ಹೌದು, ಈಗ ಸರ್ಕಾರದವರು ಮಾಸ್ಕ್ ಹಾಕಿಲ್ಲ ಅಂತಂದರೆ ದಂಡ ಹಾಕ್ತಾರೆ, ಅದಾಗ್ತಾರೆ. ಇವರು ಈ ಥರ ಹೊಂಡ ಗುಂಡಿ ಇಟ್ಕೊಂಡಿದ್ದಾಗ ಇವ್ರಿಗೆ ದಂಡ ಹಾಕೋರು ಯಾರು ಅಲ್ವಾ? ಸೊ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ರೋಡ್ ಗಿಡ್ ವ್ಯವಸ್ಥೆನ ಸ್ವಲ್ಪ ಚೆನ್ನಾಗಿ ಮಾಡಿ ಏನೋ ಒಂಚೂರು ಜನರ ರಕ್ಷಣೆ ಮಾಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೋತೀವಿ. ಇನ್ನು ಕಳೆದ 3 ವರ್ಷಗಳಿಂದ ರಸ್ತೆ ಕಾಮಗಾರಿ ನಡೆಯುತ್ತಲೇ ಇದ್ದು ಇನ್ನು ಅರ್ಧದಷ್ಟು ಕಾಮಗಾರಿ ಸಹ ಪೂರ್ತಿಯಾಗಿಲ್ಲ. ಜೊತೆಗೆ ರಸ್ತೆ ಗುಂಡಿಗಳನ್ನು ಸರಿಯಾಗಿ ಮುಚ್ಚದೆ ಹಾಗೆಯೇ ಬಿಟ್ಟಿದ್ದಾರೆ. ಹಾಗಾಗಿ ಮಳೆ ಬಂದ ಸಂದರ್ಭದಲ್ಲಿ ಗುಂಡಿಗಳು ಕಾಣದೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ರಸ್ತೆಯಲ್ಲಿ ಹೆಚ್ಚು ಮಣ್ಣು ಇದ್ದು ಮಳೆ ಬಿದ್ದ ಸಂದರ್ಭದಲ್ಲಿ ಕೆಸರು ಮಾಯವಾಗುತ್ತದೆ. ಹೀಗಾಗಿ ಜನರು ರಸ್ತೆಯಲ್ಲಿ ಓಡಾಡಲು ಪರದಾಡುತ್ತಿದ್ದಾರೆ.
ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ತಿರುಗಿ ನೋಡುವುದೇ ಅವರಿಗೆ ಕಷ್ಟವಾಗಿದೆ. ಜನರ ಬಳಿ ಹೆಲ್ಮೆಟ್, ಮಾಸ್ಕ್ ಅಂತ ದಂಡದ ಹೆಸರಿನಲ್ಲಿ ಹಣ ವಸೂಲಿ ಮಾಡ್ತಾರೆ. ರಸ್ತೆಗೆ ಗುಂಡಿಗಳನ್ನು ಮುಚ್ಚದೆ ಮಳೆ ಬಂದರೆ ಕೆರೆಯಂತಾಗುವ ಈ ಅವ್ಯವಸ್ಥೆ ಬಗ್ಗೆ ಯಾರಿಗೆ ದಂಡ ವಿಧಿಸಬೇಕೆಂದು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಹಿಡಿ ಶಾಪ ಹಾಕುತ್ತಾ ಪ್ರಶ್ನಿಸಿದ್ದಾರೆ. ಇದು ಈ ರೋಡ್ಗಳು ನೋಡಿದ್ರೆ ಸೀಟ್ ಬೆಲ್ಟ್ಗೆ 500, ಹೆಲ್ಮೆಟ್ಗೆ 500, ಮಕ್ಕಳಿಗೆ 4 ವರ್ಷದ ಮಕ್ಕಳಿಗೆ ಹೆಲ್ಮೆಟ್ ಬೇಕು. ಈ ಮಾಸ್ಕ್ ಬೇರೆ ವಸೂಲಿ 1,000 ರೂಪಾಯಿ ವಸೂಲಿ ಮಾಡ್ತಾರಲ್ಲ, ಇದಕ್ಕೆ ಯಾರು ಫೈನ್ ಹಾಕೋರು? ಈ ರೋಡ್ಗಳೆಲ್ಲ ಹಿಂಗೆ ಇದೆಯಲ್ಲ, ಇದಕ್ಕೆ ಯಾರು ಫೈನ್ ಹಾಕ್ತಾರೆ? ಇದಕ್ಕೆ ಯಾರು ಹೊಡೆಯೋರು ಇಲ್ವಾ ಕೆರೆದಲ್ಲಿ ಅವ್ರನ್ನ? 2-3 ವರ್ಷ ಆಯಿತು ರೋಡ್ ಕಿತ್ತಾಕಿ, 3 ವರ್ಷದಿಂದ ಇದೇ ಸಾವು. ಟೂ ವೀಲರ್ಗಳವರು ಸಾಯಂಕಾಲ ಬಂದರೆ ಏನು ಮಾಡ್ಬೇಕು? ಈ ರೋಡ್ಗಳಲ್ಲಿ ಮಕ್ಕಳು ಮರಿ ಕುಂಡ್ರಿಸ್ಕೊಂಬಂದು ನಾವೇ ಎಷ್ಟೋ ಸತ ಬಿದ್ದು ಕಾಲೆಲ್ಲ ನೋಡಿ, ಎಷ್ಟೋ ಸತ ಬಿದ್ದು ನಾವೇ ಅನುಭವಿಸಿದ್ದೀವಿ. 3 ವರ್ಷ ಆಯಿತು ರೋಡ್ ಕಿತ್ತಾಕಿ. ಈ ಜಿಗಣಿ ರೋಡ್ ಅಂತೂ ಭಯಂಕರ ಕಿತ್ತೋಗಿದೆ. ಕೆರೆಗಿಂತ ಅಥವಾ ನಮ್ಮ ಮಧ್ಯೆ ಇವಾಗ ನೀವೇ ನೋಡಿ, 2 ವೀಲರ್ ಓಡಾಡೋಕ್ಕಾಗುತ್ತಾ? ಅಲ್ಲಿ ಕೆರೆ ನೀರು ಥರ ಬರ್ತಾ ಇದೆ, ಅಲ್ಲಿ ಓಡಾಡೋಕ್ಕಾಗುತ್ತಾ? ನೀವೇನೆ ಇಷ್ಟು ಜನ ಸತ್ತೆ ಹೋಗೋರ ಪಾಪ. ಸೇಟು ಮೊನ್ನೆ ಒಬ್ಬ ನೋಡಿ, ಅಲ್ಲಿ 2 ವೀಲರಲ್ಲಿ ಎಕ್ಸೆಲ್ ಸೂಪರಲ್ಲಿ ಬಂದು ಬಿದ್ದು ಸತ್ತೆ ಹೋದ. ಯಾರು ಜವಾಬ್ದಾರಿ ಇದಕ್ಕೆಲ್ಲ? 3 ವರ್ಷ ಆಯಿತು ಕಿತ್ತಾಕಿ, ರೋಡ್ ಕಿತ್ತಾಕಿ, ಇನ್ನೂ ಇದುವರೆಗೂ ಸರಿ ಮಾಡಿಲ್ಲ. ಬನ್ನೇರ್ಘಟ್ಟದಿಂದ ಆನೇಕಲ್ ರೋಡು 1,000 ಗಾಡಿಗಳೇ ಓಡಾಡ್ತವೆ. ನೀವೇ ನೋಡ್ತಾ ಇದ್ದೀರಲ್ಲ ಗ್ರಾನೈಟ್ ಫ್ಯಾಕ್ಟ್ರಿಗಳು, ಇವರೆಲ್ಲ ಒಬ್ರು ಒಂದು ಕಂಪ್ಲೇಂಟ್ ಮಾಡಲ್ಲ. ಇಲ್ಲಿ ಓಡಾಡ್ತಾರೆ ಅಷ್ಟೇ, ಒಬ್ಬರು ಒಂದು ಕಂಪ್ಲೇಂಟ್ ಮಾಡಲ್ಲ. ಯಾರಾದರೂ ನಿಮ್ಮಂಥವ್ರು ಇವಾಗ ಏನೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಷ್ಟೇ. ಏ 3 ವರ್ಷದಿಂದ ಯಾರೂ ಕೇಳಲ್ವಾ ಅನ್ಕೊಂಡೆ ಓಡಾಡ್ತಾ ಇದ್ದೆ. ಅದೇನೇ ಇರಲಿ, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಡುವಿನ ಬೇಜವಾಬ್ದಾರಿಯಿಂದ ಜನಸಾಮಾನ್ಯರು ನಿಜಕ್ಕೂ ಹೈರಾಣಾಗುವಂತೆ ಮಾಡಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ಇಲ್ಲಿನ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರಾ ಅಂತ ಕಾದು ನೋಡಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.